welcome back to my channel. Nan Bhavya. Friends, tumba jana keltane idri madve video sahaki nimma sister madve godri yavde video mate photos yavdo haklela anta keltidri nanu hakbeku anta ankonde but tumbane late agibidtu because nan tegdanta photos videos solpa clippings ella miss agibidtu adrindagi late aitu ivattu nanu nanna sister madvedu harshina shastra matte reception ಎಲ್ಲ ಹೇಗ್ ನಡೀತು ಅನ್ನೋದನ್ನ ವಿಡಿಯೋ ಮತ್ತೆ ಫೋಟೋಸ್ ಎಲ್ಲಾನು ಹಾಕ್ತಿದೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಓಕೆನಾ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ನೋಡಿ ನಾವೆಲ್ಲ ಹೇಗೆ ರೆಡಿ ಆಗಿದ್ವಿ ಮದುವೆ ಹುಡುಗ ಹುಡುಗಿ ಎಲ್ಲ ಹೇಗೆ ಕಾಣಿಸ್ತಿದ್ದಾರೆ ಅದನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಸ್ವಲ್ಪ ಫೋಟೋಸ್ ಆಡ್ ಮಾಡ್ತೀನಿ ಯಾಕಂದ್ರೆ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ ಅದರಿಂದಾಗಿ ಫೋಟೋಸ್ನು ಆಡ್ ಮಾಡ್ತೀನಿ ನೀವು ನೋಡಿ ಓಕೆ ಫ್ರೆಂಡ್ಸ್ ಮದುವೆ ಅಂದ್ರೇ ಒಂದು ಸಂಭ್ರಮ ಅದರಲ್ಲೂ ಮದುವೆಗಳಲ್ಲಿ ತುಂಬ ಥರದ ಶಾಸ್ತ್ರಗಳಿರುತ್ತೆ ಅದರಲ್ಲೂ ಹೆಣ್ಮಕ್ಳಂತೂ ತುಂಬ ಇಷ್ಟಪಡೋ ಶಾಸ್ತ್ರ ಅಂದರೆ ಅರಿಶಿನ ಶಾಸ್ತ್ರನೇ ಹುಡುಗ ಹುಡುಗಿ ಇಬ್ಬರಿಗೂ ಅರಿಶಿನ ಶಾಸ್ತ್ರ ಮಾಡ್ತಾರೆ ಪ್ರತಿಯೊಂದು ಶಾಸ್ತ್ರದ ಹಿಂದೆನೂ ಒಂದು ಸೈಂಟಿಫಿಕ್ ರೀಸನ್ ಅಂತೂ ಇದ್ದೇ ಇರುತ್ತದೆ ಅರಿಶಿನ ಶಾಸ್ತ್ರ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ಹುಡುಗ ಹುಡುಗಿನ ನೋಡೋದಕ್ಕೆ ಮದುವೆ ಮನೆಗೆ ತುಂಬ ಜನ ಬರ್ತಿರ್ತಾರೆ ಹುಡುಗ ಹುಡುಗಿಗೆ ಇಬ್ಬರಿಗೂ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೂ ಅರಿಶಿನ ಶಾಸ್ತ್ರ ಮಾಡ್ತಾರೆ ಹಾಗೆ ಹುಡುಗ ಹುಡುಗಿ ಮುಖದಲ್ಲಿ ಒಂದು ಗ್ಲೋ ಬರಬೇಕು ಅನ್ನೋ ಕಾರಣಕ್ಕೆ ಅರಿಶಿನ ಎಣ್ಣೆ ಹಚ್ಚಿ ನೀರನ್ನು ಹಾಕ್ತಾರೆ ಇದು ಒಂದು ಒಳ್ಳೆ ಸಂಪ್ರದಾಯ ಅಂತಲೇ ಹೇಳ್ಬೋದು ಇವಾಗಂತೂ ಇದು ತುಂಬನೇ ಹುಡುಗಿರು ಇಷ್ಟಪಟ್ಟು ಮಾಡ್ಕೊಳ್ಳೋಂಥ ಶಾಸ್ತ್ರ ಆಗಿದೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ಒಂದು ಹೆಣ್ಮಗೂ ತುಂಬನೇ ಇಷ್ಟಪಟ್ಟು ಮಾಡ್ಕೊಳ್ಳೋಂಥ ಶಾಸ್ತ್ರ ಅಂದರೆ ಅದು ಅರಿಶಿನ ಶಾಸ್ತ್ರನೇ ನೀವು ನೋಡ್ತಿರ್ಬೋದು ನನ್ನ ಸಿಸ್ಟರ್ ಕೂಡ ಅವಳಿಷ್ಟದಂತೆ ಅರಿಶಿನ ಶಾಸ್ತ್ರನ ಎಲ್ಲ ಮಾಡಿಸ್ಕೊಂಡಿದ್ದಾಳೆ ತುಂಬಾ ಚೆನ್ನಾಗಿ ನಡೆದಿದೆ ಪ್ರೋಗ್ರಾಮ್ ಆದರೆ ನನ್ನ ಹತ್ರ ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲದೆ ಇರೋದ್ರಿಂದ ನಾನು ಜಸ್ಟ್ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ನಾನು ರಿಸೆಪ್ಷನ್ ಎಲ್ಲ ಹೇಗೆ ನಡೀತು ಅನ್ನೋದನ್ನೆಲ್ಲನೂ ಚಿಕ್ಕ ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಹಾಕಿದ್ದೀನಿ ಹಾಗೆ ನಮ್ಮ ಮಕ್ಕಳೆಲ್ಲ ನನ್ನ ತಂಗಿ ಮಗ ಇರ್ಬೋದು ನಮ್ಮ ಅಕ್ಕನ ಮಕ್ಕಳು ಇರ್ಬೋದು ನನ್ನ ಮಗ ಇರ್ಬೋದು ಎಲ್ಲರೂ ಮದುವೆ ಮನೆಯಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ರು ಅದೆಲ್ಲನೂ ಹಾಕಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಓಕೆ ಅಪ್ಪ ಅಮ್ಮನ ಜೊತೆ ಅಕ್ಕನ ಮಕ್ಕಳನ್ನ ಮತ್ತು ತಂಗಿ ಮಗನ ನನ್ನ ಮಗನ ಎಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ಸೋಣ ಅಂದರೆ ಒಬ್ರನ್ನ ಕರ್ಕೊಂಡು ಬಂದು ಕೂರಿಸಿದ್ರೆ ಇನ್ನೊಬ್ಬರು ಓಡೋಗ್ತಿದ್ರು ಎಲ್ಲರೂ ಕರ್ಕೊಂಡು ಬಂದು ಕೂರಿಸೋಷ್ಟ್ರಲ್ಲಿ ಸಾಕಾಗ್ತಿತ್ತು ಒಬ್ರನ್ನ ತಂದು ಕೂರಿಸಿದ ತಕ್ಷಣ ಇನ್ನೊಬ್ರು ಹೊರಟೋಗ್ತಿದ್ರು ಅಪ್ಪ ಅವ್ರನ್ನೆಲ್ಲ ಕೂರಿಸಿ ಫೋಟೋಸ್ ತೆಗ್ಸೋಷ್ಟ್ರಲ್ಲಿ ಸಾಕಾಗ್ಬಿಡ್ತು ನೋಡಿ ತಂದು ನಾನು ಕರ್ಕೊಂಡು ಬಂದು ಕೂರಿಸ್ತಾನೇ ಇದ್ದೀನಿ ಅವ್ರು ಮತ್ತೆ ಹೋಗ್ತಾನೆ ಇದ್ದರು ಮಕ್ಕಳನ್ನ ಫೋಟೋಸ್ ಎಲ್ಲ ತೆಗೆಯೋದು ತುಂಬಾ ಕಷ್ಟ ಹೇಳ್ದಂಗೆ ಕೇಳೋದೇ ಇಲ್ಲ ಅದರಲ್ಲೂ ಈ ಫಂಕ್ಷನ್ ಟೈಮಲ್ಲೇ ಅತಿಯಾಗಿ ಆಡ್ತಾರೆ ಮಕ್ಕಳು ಫೋಟೋಸ್ನೇ ಜಾಸ್ತಿ ತೆಗೆಸ್ಕೊಳ್ಳೋದಿಲ್ಲ ಹೇಳ್ದಂಗೆ ಕೇಳಲ್ಲ ಹೇಗೇಗೋ ಆಡ್ತಿರ್ತಾರೆ ನಾವಂತೂ ಕರ್ಕೊಂಡು ಬಂದು ಕೂರಿಸಿ ಸಾಕಾಯಿತು ನನಗಂತೂ ಅವ್ರನ್ನ
ಮಕ್ಕಳನ್ನ ನಿಲ್ಲಿಸಿ ಫೋಟೋಸ್ ತೆಗೆಯೋಣ ಅಂತಂದರೆ ನೋಡಿ ಯಾವ ರೀತಿ ನಿಂತ್ಕೊಳ್ತಿದ್ದಾರೆ ಅಂತ. ಸರಿಯಾಗಿ ನಿಂತ್ಕೊಳ್ರು ಅಂತಂದರೆ ಬರೀ ತರಲೇ ಮಾಡ್ತಿದ್ರು, ಅದರಲ್ಲೂ ನನ್ನ ತಂಗಿ ಮಗ ಅಂತೂ ಹೇಳಿದ ಮಾತೇ ಕೇಳ್ತಿರ್ಲಿಲ್ಲ. ಸರಿಯಾಗಿ ನಿಂತ್ಕೋ ಅಂತ ಅಂದರೆ ಹೇಗೆಗೋ ಆಡ್ತಿದ್ದ. ಅವನನ್ನು ಸ್ವಲ್ಪ ಚೆನ್ನಾಗಿ ಹೊಗಳಬೇಕು, ಚಿಲ್ಟು ಗ್ರೇಟು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರೆ ಮಾತ್ರ ಅವನು ಹೇಳಿದ ಮಾತು ಕೇಳೋದು. ಸ್ಮೈಲ್ ಮಾಡು ಅಂತ ಅಂದರೆ ಪಾಪ ಅವಳು ಸ್ಮೈಲ್ ಮಾಡ್ತಿದ್ರು, ಅವಳಿಗೆ ಫೋರ್ಸ್ಫುಲ್ಲಾಗಿ ಸ್ಮೈಲ್ ಮಾಡ್ಸೋಕೆ ಹೋಗ್ತಿದ್ದ. ಮತ್ತು ಸ್ಟೈಲ್ ಹಾಕಿ ಪೋಸ್ ಕೊಡಿ ಅಂತಂದರೆ ಹೇಗೆಗೋ ಪೋಸ್ ಕೊಡ್ತಿದ್ರು. ನನಗಂತೂ ನಗುನೇ ಬರ್ತಿತ್ತು ಅವ್ರು ಫೋಟೋಶೂಟ್ ಮಾಡಬೇಕಂತ. ನೋಡಿ ಬೇರೆ ಬೇರೆ ಥರ ಪೋಸ್ ಕೊಡಿ ಅಂತ ಅಂದರೆ ಯಾವ್ಯಾವ ರೀತಿಯೆಲ್ಲ ಆಡ್ತಿದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.